ಜ್ಞಾನಲೋಕ ಕರಿಯರ್ ಅಕಾಡೆಮಿಗೆ ಸ್ವಾಗತ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನಾವು ಯಾವುದೇ ಹೊಸ ಇಡುವೆಯನ್ನು ಹಾಕಿದ್ರೆ ತಕ್ಷಣ ದೊರೆಯುತ್ತದೆ ಇವತ್ತಿನ ತರಗತಿಯಲ್ಲಿ ನಾವು ಇಲ್ಲಿ ಇತಿಹಾಸ ಅಧ್ಯಯನ ಮಾಡಲಿಕ್ಕೆ ಅವಶ್ಯಕವಾಗಿರ್ತಕ್ಕಂಥ ಮೂಲಾಧಾರಗಳನ್ನು ಕುರಿತು ಅಧ್ಯಯನ ಮಾಡುವುದು ಮೂಲಾಧಾರಗಳಲ್ಲಿ ಎರಡು ಪ್ರಮುಖ ವಿಧಗಳನ್ನು ನಾವು ನೋಡುವಂಥದ್ದು ಅದರಲ್ಲಿ ಪ್ರಥಮದಾಗಿರ್ತಕ್ಕಂಥದ್ದು ಪ್ರಾಕ್ತನ ಅಥವಾ ಪುರಾತತ್ವ ಮೂಲಾಧಾರಗಳು ಎರಡನೇದಾಗಿ ಸಾಹಿತ್ಯಿಕ ಮೂಲಾಧಾರಗಳು ಸಾಹಿತ್ಯದಲ್ಲಿ ಎರಡು ಪ್ರಕಾರಗಳು ಬರ್ತಾವೆ ದೇಶೀಯ ಸಾಹಿತ್ಯ ವಿದೇಶಿ ಸಾಹಿತ್ಯ ಪ್ರಾಕ್ತನ ಆಧಾರಗಳಲ್ಲಿ ಸುಮಾರು ಪ್ರಮುಖವಾಗಿರ್ತಕ್ಕಂಥ ಐದು ವಿಧಗಳನ್ನು ನಾವು ನೋಡುವಂಥದ್ದು ಅದರಲ್ಲಿ ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಅದರಲ್ಲಿ ಪ್ರಮುಖ ಅಂಶ ಒಂದನೆಯ ಒಂದು ಪ್ರಮುಖ ಅಂಶ ಉತ್ಖನಗಳು ಉತ್ಖನನಗಳು ಉತ್ಖನನಗಳು ಎಂದರೆ ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೋಗವನ್ನು ಉತ್ಖನನ ಎನ್ನುವರು ಇತಿಹಾಸ ಪೂರ್ವ ಕಾಲವನ್ನು ಉತ್ಖನನಗಳ ಆಧಾರದಿಂದಲೇ ಬರೆಯಲಾಗಿದೆ ಸಿಂಧೂ ನಾಗರಿಕತೆ ಇರಬಹುದು ಸಿಂಧೂ ನಾಗರಿಕತೆ ಅಧ್ಯಯನಕ್ಕೆ ಏಕ್ರ ಮಾತ್ರ ಆಧಾರಗಳು ಉತ್ಖನನಗಳಾಗಿವೆ ಈ ಉತ್ಖನಗಳು ಹಲವಾರು ಸ್ಥಳಗಳಲ್ಲಿ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಯಂತ್ರ ಲಾರ್ಡ್ ಕರ್ಜನ್ ಅಂತಕ್ಕಂಥ ವ್ಯಕ್ತಿ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಭಾರತೀಯ ಪುರಾತತ್ವ ಇಲಾಖೆಯನ್ನು ಸ್ಥಾಪನೆ ಮಾಡ್ತಾರೆ ಇಲಾಖೆಯನ್ನು ಸ್ಥಾಪನೆ ಮಾಡಿ ಹಲವಾರು ಸ್ಥಳಗಳಲ್ಲಿ ಉತ್ಖನ್ನನ ಕೈಗೊಳ್ಳುವುದರ ಮೂಲಕ ಮಾನವ ಬಳು ಅಂದರೆ ಮಾನವ ಬಳಕೆ ಮಾಡಿರ್ತಕ್ಕಂಥ ಬಳುವಳಿಗಳ ಆಧಾರದ ಮೇಲೆ ಇತಿಹಾಸವನ್ನು ರಚಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ನೋಡುತ್ತೇವೆ ಭಾಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾರತೀಯ ಪುರಾತತ್ವ ಇಲಾಖೆಯನ್ನು ಯಾವಾಗ ಸ್ಥಾಪಿಸಲಾಯಿತು ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರ ಹಾಗಾಗಿ ಹತ್ತೊಂಬತ್ತು ನೂರ ನಾಲ್ಕು ಅನ್ನುವಂಥ ಸ್ವಲ್ಪ ನೆನ್ಪಿಡಬೇಕು ನೆಕ್ಸ್ಟ್ ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿ ಲಾಡ್ ಕರ್ಜನ್ ಆತನ ಬಗ್ಗೆಯೂ ಕೂಡ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರ ಹೀಗಾಗಿ ಎರಡೂ ಪ್ರಮುಖ ಅಂಶಗಳನ್ನ ನಾವೇನು ರೀ ಮನನ ಮಾಡುವಂಥದ್ದು ಅಥವಾ ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥದ್ದು ಹಲವಾರು ಸ್ಥಳಗಳಲ್ಲಿ ಉತ್ಖನನವನ್ನು ಕೈಗೊಂಡಿರ್ತಕ್ಕಂಥ ಅವು ಕೆಲವೊಂದಿಷ್ಟು ಪ್ರಮುಖ ಸ್ಥಳಗಳು ಚಂದ್ರಗಿರಿ ವೇಲಿ ಮಧುರೈ ಆರ್ ಕೆ ಮೇಡು ಇನ್ನು ಮುಂತಾದ ಕಡೆಗಳಲ್ಲಿ ಇಂಥ ಭಾರತೀಯ ಪುರಾತತ್ವ ಇಲಾಖೆಯವರು ಉತ್ಖನನಗಳನ್ನು ಕೈಗೊಳ್ಳೋದ್ರ ಮೂಲಕ ಹಲವಾರು ಮಾಹಿತಿಗಳನ್ನು ಸಂಗ್ರಹಿಸಿರುತ್ತಾರೆ ಉತ್ಖನನಲ್ಲಿ ಸಿಕ್ಕಿರ್ತಕ್ಕಂಥ ಬಳುವಳಿಗಳನ್ನು ಕಾರ್ಬನ್ ಪೋಟೀನ್ ಮತ್ತು ಪೊಟ್ಯಾಸಿಯಂ ವಿಧಾನಗಳಿಂದ ವೈಜ್ಞಾನಿಕ ಪದ್ಧತಿಗೊಳಪಡಿಸಿದ್ರೆ ಇದು ನಿರ್ದಿಷ್ಟವಾದ ಕಾಲ ಮತ್ತು ಪ್ರಾಚೀನತೆಯನ್ನು ನಿರ್ಧರಿಸಲಾಗುತ್ತದೆ ಎರಡನೆಯ ಒಂದು ಪ್ರಾಕ್ತನ ಆರಗಳ ಆಧ ಪ್ರಾಕ್ತನ ಆಧಾರಗಳಲ್ಲಿ ಎರಡನೆಯ ಒಂದು ಪ್ರಮುಖ ಅಂಶ ಸ್ಮಾರಕಗಳು ಸ್ಮಾರಕಗಳು ಇತಿಹಾಸದ ಒಂದು ರಚನೆಯ ಬಹುಮುಖ್ಯ ಪಾತ್ರವನ್ನು ನಿರ್ವಹಿಸ್ತವೆ ಕೋಟೆಗಳು ಇರಬಹುದು ಅರಮನೆಗಳಿರಬಹುದು ಗುಹೆಗಳು ಬಸೀದಿಗಳು ಮಸೀದಿಗಳು ಮೂರ್ತಿಗಳು ಇನ್ನು ಮುಂತಾದವುಗಳು ಇತಿಹಾಸದ ರಚನೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಪ್ರಮುಖ ಪಾತ್ರಗಳನ್ನು ನಿರ್ವಹಿಸುತ್ತದೆ ಬೇಲೂರು ಹಳೆಬೀಡಿನಲ್ಲಿರ್ತಕ್ಕಂಥ ದೇವಸ್ಥಾನ ಹಂಪಿಯಲ್ಲಿರ್ತಕ್ಕಂಥ ದೇವಸ್ಥಾನಗಳಿರ್ಬೋದು ಅಜಂತ ಎಲ್ಲೋರದಲ್ಲಿರ್ತಕ್ಕಂಥ ಸ್ಮಾರಕಗಳಿರ್ಬೋದು ಗುಂಪೇಶ್ವರ ವಿಗ್ರಹ ಜೈನ ಬೌದ್ಧ ಧರ್ಮದ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಬಹಳ ಪ್ರಮುಖವಾದ ಸಾಧನಗಳಾಗಿರುತ್ತವೆ ಮೂರನೆಯ ಒಂದು ಪ್ರಮುಖ ಅಂಶ ನಾಣ್ಯಗಳು ನಾಣ್ಯಗಳ ಅಧ್ಯಯನವನ್ನು ನಾಣ್ಯಶಾಸ್ತ್ರ ಎಂದು ಕರೆಯುತ್ತಾರೆ ನಾಣ್ಯಗಳು ಆ ಕಾಲದ ರಾಜವಂಶ ಆರ್ಥಿಕ ಸ್ಥಿತಿ ಸಾಮಾಜಿಕ ಸ್ಥಿತಿ ಧರ್ಮ ಲಿಪಿ ತಿಳಿಯಲು ಸಹಾಯ ಮಾಡುತ್ತದೆ ಮತ್ತು ಅಂದಿನ ಕಾಲದ ಜನರ ಲೋಹವಿದ್ಯೆ ಬಿರುದುಗಳು ಕಲಾಕೌಶಲ್ಯ ಮುಂತಾದವುಗಳನ್ನು ತಿಳಿಸುತ್ತದೆ ನಾಣ್ಯಗಳು ಗುಪ್ತ ಕಾಲ ಶ್ಯಾತವಾಹನರ ಕಾಲ ವಿಜಯನಗರದ ಕಾಲಾವಧಿಯ ನಾಣ್ಯಗಳು ಬಹುಮುಖ್ಯವಾಗಿರ್ತಕ್ಕಂಥ ನಾಣ್ಯಗಳಾಗಿವೆ ನಾಣ್ಯಗಳು ಚಿನ್ನ ಬೆಳ್ಳಿ ತಾಮ್ರ ಮುಂತಾದ ಲೋಹಗಳಿಂದ ತಯಾರಿಸಿರ್ತಕ್ಕಂಥ ನಾಣ್ಯಗಳು ಸಾಮ್ರಾಜ್ಯದ ಆರ್ಥಿಕ ಸ್ಥಿತಿ ಸುಭದ್ರ ಸ್ಥಿತಿಯಲ್ಲಿದ್ದರೆ ಚಿನ್ನದ ನಾಣ್ಯಗಳ ಚಲಾವಣೆಯನ್ನು ನಾವು ಮಾಡ್ತಕ್ಕಂಥದ್ದು ನಾಣ್ಯಗಳ ಮೇಲೆ ಕುದುರೆ ಚಿತ್ರಗಳು ರಾಜವಂಶದ ಚಿತ್ರಗಳು ರಾಜ ಮಹಾರಾಜರ ಬಿರುದುಗಳನ್ನು ಕೂಡ ನಾವು ನೋಡುವಂಥದ್ದು ಇವು ರಾಜ್ಯದ ಸಾಮ್ರಾಜ್ಯದ ನೇರ ಸಂಬಂಧ ಹೊಂದಿರುವುದರಿಂದ ಇತಿಹಾಸ ರಚನೆಯಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತವೆ ನಾಲ್ಕನೆಯ ಪ್ರಮುಖ ಅಂಶ ವರ್ಣಚಿತ್ರಗಳು ವರ್ಣಚಿತ್ರಗಳು ನಮಗೆ ಅಂದಿನ ಕಾಲದ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ವಿಷಯಗಳನ್ನು ಮನಮುಟ್ಟುವ ರೀತಿಯಲ್ಲಿ ತಿಳಿಸುತ್ತವೆ ಉದಾಹರಣೆಗೆ ಅಜಂತಾ ಗೋಹದಲ್ಲಿರುವ ಚಿತ್ರಗಳು ಆಳು ವರ್ಗ ರಾಜ ಅಂತಕ್ಕಂಥ ವ್ಯಕ್ತಿ ಹೆಂಗಿದ್ದ ಆತನ ವೇಷಭೂಷಣಗಳು ಹೆಂಗಿದ್ದು ರಾಜ ಗಾಂಭೀರ್ಯ ಚಿತ್ರಗಳನ್ನು ನಾವು ನೋಡುವಂಥವು ನೃತ್ಯ ನೃತ್ಯ ಮಾಡ್ತಕ್ಕಂಥ ವೇಷಭೂಷಣೆಗಳಿಗೆ ಸಂಬಂಧಪಟ್ಟಂಗೆ ನೃತ್ಯ ಭಂಗಿಗಳಿಗೆ ಸಂಬಂಧಪಟ್ಟಂತೆ ಉಡುಗೆ ತೊಡುಗೆಗಳು ಮನೋರಂಜನೆಯ ಸಮಾವೇಶ ಕೇಶಾಲಂಕಾರ ಇಂಥ ಮುಂತಾದ ಅಂಶಗಳನ್ನು ತೋರ್ಪಡಿಸ್ತಕ್ಕಂಥದ್ದು ಹೀಗಾಗಿ ವರ್ಣಚಿತ್ರಗಳು ಐತಿಹಾಸಿಕ ಪರಂಪರೆಯನ್ನು ರೂಪಿಸುತ್ತವೆ ಆಯಾ ಕಾಲದ ವ್ಯವಸ್ಥೆಯನ್ನು ಇಂದಿಗೆ ತಂದು ಹೊರ ತಂದು ಹೊಡ್ತಕ್ಕಂಥ ಒಂದು ಸಾಧನಗಳಾಗಿರ್ತಕ್ಕಂಥದ್ದನ್ನು ನಾವು ನೋಡುವಂಥದ್ದು ಅಜಂತ ಗುಹೆಯಲ್ಲಿರುವ ಉದಾಹರಣೆಗೆ ಒಂದು ಮಾರ್ಮಿಕವಾಗಿರ್ತಕ್ಕಂಥ ಒಂದು ಸಂಗತಿ ಅಜಂತ ಗುಹೆಯಲ್ಲಿರುವ ಎರಡನೇ ಪುಲ್ಕೇಸಿ ಎರಡನೇ ಕುಸ್ರವನ್ನ ಸ್ವಾಗತಿಸತಕ್ಕಂಥ ದೂತನನ್ನು ಸ್ವಾಗತಿಸುವ ಚಿತ್ರ ಮನಮೋಹಕವಾಗಿರುವಂಥ ಚಿತ್ರವನ್ನು ನಾವು ನೋಡುತ್ತೇವೆ ಹೀಗಾಗಿ ವರ್ಣಚಿತ್ರಗಳು ಇತಿಹಾಸ ರಚನೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತವೆ ಐದನೆಯ ಪ್ರಮುಖ ಅಂಶ ಶಾಸನಗಳು ನೋಡಿ ಸ್ಪರ್ಧಾತ್ಮಕ ಪರೀಕ್ಷೆಯಿಂದ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಒಂದು ಪ್ರಮುಖ ಅಂಶ ಇದಕ್ಕೆ ಸಂಬಂಧಪಟ್ಟಂಥ ಬಹಳಷ್ಟು ಪರೀಕ್ಷೆಗಳಲ್ಲಿ ಎಸ್ ಡಿ ಎಫ್ ಡಿ ಎ ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆ ಶಿಕ್ಷಕರ ಆಯ್ಕೆಗೆ ಸಂಬಂಧಪಟ್ಟಂಥ ಪರೀಕ್ಷೆಯಲ್ಲಿ ಭಾಳಷ್ಟು ಪ್ರಶ್ನೆಗಳನ್ನ ಕೇಳಿರ್ತಕ್ಕಂಥ ಒಂದು ಪ್ರಮುಖ ಅಂಶ ಅದಕ್ಕೋಸ್ಕರ ಸ್ವಲ್ಪ ಗಮನವಿಟ್ಟು ಕೇಳುವಂಥದ್ದು ಶಾಸನಗಳ ಅಧ್ಯಯನವನ್ನು ಶಾಸನ ಶಾಸ್ತ್ರ ಕರಿ ಥರ ಭಾರತ ಇತಿಹಾಸ ಇರ್ಬೋದು ಜಾಗತಿಕ ಇತಿಹಾಸ ಇತಿಹಾಸ ರಚನೆಯಲ್ಲಿ ಅತ್ಯಂತ ಮೌಲ್ಯಯುತ ನಂಬಲಹರ ಪ್ರಮಾಣಬದ್ಧ ಇತಿಹಾಸ ರಚನೆಗೆ ನೇರ ಸಂಬಂಧವನ್ನು ಹೊಂದಿರುವುದರಿಂದ ಇದು ಪ್ರಮುಖ ಆಧಾರವಾಗಿ ನಾವು ಅಧ್ಯಯನ ಮಾಡ್ತಕ್ಕಂಥದ್ದು ಘಟನೆಗಳಿಗೆ ನೇರ ಸಂಬಂಧವನ್ನು ಹೊಂದಿರೋದ್ರಿಂದ ಇದು ಬಹಳ ಉಪಯುಕ್ತವಾದ ಅಧ್ಯಯನವಾಗಿರುತ್ತದೆ ಭಾರತದಲ್ಲಿ ಎಪ್ಪತ್ತೈದು ಸಾವಿರಕ್ಕಿಂತಲೂ ಹೆಚ್ಚು ಶಾಸನಗಳು ಲಭ್ಯವಾಗಿವೆ ಅವು ಈ ಕೆಳಗಿನ ಭಾಷೆಯಲ್ಲಿ ರಚಿತವಾಗಿರ್ತಕ್ಕಂಥದ್ದು ಭಾಷೆಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಕೂಡ ಬರುವಂಥದ್ದು ಸಂಸ್ಕೃತ ಪಾಲಿ ಪ್ರಾಕೃತ ತಮಿಳು ತೆಲುಗು ಕನ್ನಡ ಇನ್ನು ಮುಂತಾದ ಭಾಷೆಗಳಲ್ಲಿ ಶಾಸನಗಳು ರಚಿತವಾಗಿರ್ತಕ್ಕಂಥದನ್ನು ನಾವು ನೋಡುವಂಥದ್ದು ಶಾಸನಗಳ ರಚನೆಗೆ ಸಂಬಂಧಪಟ್ಟಂಥ ಭಾಷೆಗಳು ಸ್ವಲ್ಪ ನಮಗೆ ನೆನಪು ವಿಶೇಷವಾಗಿರ್ತಕ್ಕಂಥದ್ದು ಭಾಷೆಗಳು ಸಂಸ್ಕೃತ ಪಾಲಿ ಪ್ರಾಕೃತ ತಮಿಳ ತೆಲುಗು ಕನ್ನಡ ಭಾಷೆಗಳು ಹೀಗಾಗಿ ಇವು ಆ ಕಾಲದ ರಾಜ್ಯ ದಾನಗಳು ದತ್ತಿ ಮಾರಾಟ ಕಾಲಾನುಕ್ರಮ ಮುಂತಾದ ಅಂಶಗಳ ಕುರಿತಾಗಿ ಮಾಹಿತಿಯನ್ನು ನೀಡುತ್ತವೆ ಇಲ್ಲಿ ತೆಳಗೆ ಇರ್ತಕ್ಕಂಥದ್ದು ವಿಶೇಷವಾಗಿ ಅಶೋಕ ಬಹಳಷ್ಟು ಶಾಸನಗಳನ್ನು ಹೊಡೆಸಿರ್ತಕ್ಕಂಥ ರಾಜ ಅಶೋಕ ಅನ್ನುವಂಥದ್ದನ್ನ ನಾವು ನೆನಪಿಡ್ಬೇಕಾಗಿರ್ತಕ್ಕಂಥದ್ದು ಶಾಸನಗಳು ಅಂದ್ರೆ ಅಶೋಕ ಅಶೋಕ ಅಂದ್ರೆ ಶಾಸನಗಳು ಹೀಗಾಗಿ ಪ್ರಚಲಿತವಾಗಿರ್ತಕ್ಕಂಥ ರಾಜಕೀಯ ಅತಿ ಮುಖ್ಯವಾಗಿರ್ತಕ್ಕಂಥ ಮಾಹಿತಿಯನ್ನ ನೀಡುವಂಥದ್ದು ಒರಿಸ್ಸಾ ರಾಜ್ಯದ ಹತ್ತಿಗುಪ್ಪ ಶಾಸನ ಕಾರ್ವೆಲ್ಲನ ದಿಗ್ವಿಜಯಗಳನ್ನು ತಿಳಿಸುತ್ತದೆ ನೋಡಿ ಭಾಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ಒರಿಸ್ಸಾ ರಾಜ್ಯದ ಹದಿಗೊಪ್ಪ ಶಾಸನ ಕಾರ್ವೆಲ್ಲನ ದಿಗ್ವಿಜಯವನ್ನು ತಿಳಿಸ್ತಕ್ಕಂಥ ಹರಿಶೇನನಿಂದ ರಚಿತವಾದ ಅಲಹಾಬಾದ್ ಸ್ತಂಭ ಶಾಸನ ಸಮುದ್ರಗುಪ್ತನ ಸಾಧನೆಗಳನ್ನು ತಿಳಿಸುತ್ತದೆ ರವಿಕೀರ್ತಿ ರಚಿಸಿದ ಐಹೊಳೆ ಶಾಸನ ಮತ್ತು ಅಲ್ಮಿಡಿ ಶಾಸನಗಳು ಕದಂಬ ಮಣಿತನಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಹೀಗಾಗಿ ಇಂಥ ಮಾಹಿತಿಗಳನ್ನು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಗಳನ್ನು ಶಾಸನಗಳು ತಿಳಿಸುತ್ತವೆ ಹಾಗಾಗಿ ಶಾಸನಗಳು ಇತಿಹಾಸ ರಚನೆಯಲ್ಲಿ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತವೆ ಪ್ರಾಕ್ತನ ಆಧಾರಗಳ ಇತಿಹಾಸ ರಚನೆಗೆ ಎಷ್ಟು ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತವೆ ಅಷ್ಟು ಪ್ರಮುಖವಾದ ಪಾತ್ರವನ್ನು ಸಾಹಿತ್ಯ ಆಧಾರಗಳು ನಿರ್ವಹಿಸುತ್ತವೆ ಸಾಹಿತ್ಯ ಆಧಾರದಲ್ಲಿ ಈ ಮೊದಲೇ ಹೇಳಿದಂತೆ ಎರಡು ವಿಧಗಳನ್ನು ನಾವು ಕಾಣ್ತಕ್ಕಂಥದ್ದು ದೇಶೀಯ ಸಾಹಿತ್ಯ ವಿದೇಶಿ ಸಾಹಿತ್ಯ ಅಥವಾ ವಿದೇಶಿ ಸಾಹಿತ್ಯವನ್ನು ವಿದೇಶಿ ಬರವಣಿಗೆ ಅಂತಲೂ ಕೂಡ ಕರಿತಕ್ಕಂಥದ್ದು ಅದರಲ್ಲಿ ಪ್ರಥಮದಲ್ಲಿ ಬರುವಂಥದ್ದು ದೇಶೀಯ ಸಾಹಿತ್ಯ ದೇಶೀಯ ಸಾಹಿತ್ಯ ಅಂದ್ರೆ ದೇಶೀಯ ವಿದ್ವಾಂಸರು ದೇಹಿಯ ದೇಶೀಯ ಸಾಹಿತಿಗಳು ದೇಶೀಯ ವಿದ್ವಾಂಸರು ದೇಶೀಯ ಬರಹಗಾರರು ಬರೆದಿರ್ತಕ್ಕಂಥ ಗ್ರಂಥಗಳನ್ನು ದೇಶೀಯ ಸಾಹಿತ್ಯವೆಂದು ಕರೆಯುತ್ತೀವಿ ಲೌಕಿಕ ಪ್ರಪಂಚ ಇರಬಹುದು ಅಲೌಕಿಕ ಪ್ರಪಂಚ ಇರಬಹುದು ಆಧ್ಯಾತ್ಮ ವಿಷಯಕ್ಕೆ ಸಂಬಂಧಪಟ್ಟಂತೆ ಇರಬಹುದು ಪುರಾಣಗಳು ಕಥೆಗಳು ಇನ್ನೂ ಮುಂತಾದವುಗಳು ವೈದಿಕ ಸಾಹಿತ್ಯ ಇರಬಹುದು ಭಾಳಷ್ಟು ಸಾಹಿತ್ಯಗಳು ಭಾಳಷ್ಟು ದೇಶ ಏಂದರೆ ಧರ್ಮಕ್ಕೆ ಸಂಬಂಧಪಟ್ಟಂಥ ವಿವಿಧ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂಥ ನಮಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಸಾಹಿತ್ಯ ಆಧಾರಗಳು ಇತಿಹಾಸ ರಚನೆಯಲ್ಲಿ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತವೆ ಅವು ಪ್ರಾಕೃತ ಭಾಷೆ ಇರ್ಬೋದು ಪಾಳಿ ಭಾಷೆ ಇರ್ಬೋದು ಕನ್ನಡ ಇನ್ನು ಮುಂತಾದ ಭಾಷೆಗಳಿಂದ ರಚಿತವಾಗಿರ್ತಕ್ಕಂಥ ಸಾಹಿತ್ಯ ಇತಿಹಾಸ ರಚನೆಯಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತವೆ ಇಲ್ಲಿ ಕೆಲವೊಂದಿಷ್ಟು ಕೃತಿಗಳು ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯಿಂದ ಕೇಳ್ತಕ್ಕಂಥ ಕೃತಿಗಳು ಮತ್ತು ಲೇಖಕರ ಬಗ್ಗೆ ಮಾಹಿತಿಯನ್ನು ನೀಡ್ತಕ್ಕಂಥದ್ದು ಭಾಳ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಭಾಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಮಾಹಿತಿಯನ್ನು ನಾವು ನೋಡುವಂಥದ್ದು ಇಲ್ಲಿ ಅಶ್ವಘೋಷ ಅಶ್ವಘೋಷ ಅಂತಕ್ಕಂಥ ವ್ಯಕ್ತಿ ಬುದ್ಧ ಚರಿತವನ್ನು ಬರೆದಿರ್ತಕ್ಕಂಥದ್ದು ಅಶ್ವಘೋಷ ಬುದ್ಧ ಚರಿತವನ್ನು ಬರೆದಿರ್ತಕ್ಕಂಥದ್ದು ಬಾಣಭಟ್ಟ ಹರ್ಷ್ಯಚರಿತೆ ಬಾಣಭಟ್ಟ ವರ್ಧನ ಮಣಿತನಕ್ಕೆ ಸಂಬಂಧಪಟ್ಟಂಥ ಹರ್ಷವರ್ಧನನ ಬಗ್ಗೆ ಮಾಹಿತಿಯನ್ನು ನೀಡುವಂಥದ್ದು ಬಾ ಯಂತ್ರ ಬಾಣಭಟ್ಟ ಹರ್ಷ ಚರಿತೆಯನ್ನು ಬರೆದಿರ್ತಕ್ಕಂಥದ್ದು ಚಾಂದ್ ಬರದಾಯಿ ಅಂತಕ್ಕಂಥ ವ್ಯಕ್ತಿ ಚವಾಣರ ಪ್ರಸಿದ್ಧ ದೊರೆಯಾಗಿರ್ತಕ್ಕಂಥ ಪೃಥ್ವಿರಾಜ್ ಚವಾಣನ ಕುರಿತು ಪೃಥ್ವಿರಾಜ್ ರಾಸು ಅಂತಕ್ಕಂಥ ಕೃತಿಯನ್ನು ಈತ ರಚಿಸಿರ್ತಕ್ಕಂಥದ್ದು ಬಿಲ್ಲನ ಅಂತಕ್ಕಂಥ ವ್ಯಕ್ತಿ ವಿಕ್ರಮಾಂಕ ದೇವಚರಿತಮ ಕೃತಿಯನ್ನು ರಚಿಸಿರ್ತಕ್ಕಂಥದ್ದು ಆ ನಂತರದ ಚಾಲುಕ್ಯ ಮಣಿತನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಆರನೇ ವಿಕ್ರಮಾದಿತ್ಯನಿಗೆ ಸಂಬಂಧಪಟ್ಟಂತೆ ಬಿಲ್ಲನ ವಿಕ್ರಮಾಂಕ ದೇವಚರಿತಮ ಕೃತಿಯನ್ನು ಬರೆದಿರ್ತಕ್ಕಂಥ ಕಲ್ಲನ ಭಾರತ ಇತಿಹಾಸದ ಪಿತಾಮಹನಾಗಿರ್ತಕ್ಕಂಥ ವ್ಯಕ್ತಿ ಕಲ್ಲನ ರಾಜತರಂಗಿಣಿ ಅಂತಕ್ಕಂಥ ಕೃತಿಯನ್ನು ರಚಿಸಿರುತ್ತಾನೆ ಇದು ಕಾಶ್ಮೀರ ಚರಿತ್ರೆಯನ್ನು ತಿಳಿಸ್ತಕ್ಕಂಥದ್ದು ಕಾಳಿದಾಸ ಗುಪ್ತ ಸಾಮ್ರಾಜ್ಯದಲ್ಲಿ ಬರ್ತಕ್ಕಂಥ ಪ್ರಮುಖ ಬರಹಗಾರ ಸಾಹಿತ್ಯ ಆಗಿರ್ತಕ್ಕಂಥ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಈತ ಕೃತಿಯನ್ನು ರಚಿಸಿರ್ತಕ್ಕಂಥದ್ದು ರಘುವಂಶ ಮತ್ತು ಮಾಳವ ಕಾಗ್ನಿಮಿತ್ರ ಅಂತಕ್ಕಂಥ ಕೃತಿಯನ್ನು ಕೂಡ ಈತ ರಚಿಸಿರ್ತಕ್ಕಂಥದ್ದು ವಿಶಾಖದತ್ತ ಮುದ್ರಾ ರಾಕ್ಷಸ ಈತನು ಏನಂದರೆ ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ ವಿಶಾಖದತ್ತ ಮುದ್ರಾ ರಾಕ್ಷಸ ಕೃತಿಯನ್ನು ರಚಿಸಿರ್ತಕ್ಕಂಥದ್ದು ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥದ್ದು ಮೌರ್ಯ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣೀಭೂತನಾಗಿರ್ತಕ್ಕಂಥ ವ್ಯಕ್ತಿ ಕೌಟಿಲ್ಯ ರಚಿಸಿರ್ತಕ್ಕಂಥದ್ದು ಅರ್ಥಶಾಸ್ತ್ರ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ರಾಜ್ಯ ಅಂದರೆ ಹೆಂಗಿರಬೇಕು ಆತನ ಆಡಳಿತ ಹೆಂಗಿರಬೇಕು ಇಡೀ ವ್ಯವಸ್ಥೆಯನ್ನು ಒಳಗೊಂಡಿರ್ತಕ್ಕಂಥ ಕೌಟಿಲ್ಯ ಅರ್ಥಶಾಸ್ತ್ರ ಕೃತಿಯನ್ನು ಬರೆದಿರ್ತಕ್ಕಂಥದ್ದು ಪಾನೀಯ ಮಹಾಭಾಷೆ ಪತಂಜಲಿ ಅಷ್ಟಾಂಗ ಯೋಗ ಇವು ಭಾರತದ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಪ್ರಮುಖವಾಗಿರ್ತಕ್ಕಂಥ ಕೃತಿಗಳು ಇತಿಹಾಸ ರಚನೆಯಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತವೆ ಇವು ಅಧ್ಯಾತ್ಮ ಮತ್ತು ಮುಂತಾದ ವಿಷಯ ರಾಜ ಮಹಾರಾಜರಿಗೆ ತಿಳಿಸ್ತಕ್ಕಂಥ ಕೃತಿಗಳಾದ್ರೆ ಇನ್ನು ವಿಜ್ಞಾನಕ್ಕೆ ಸೇರಿರ್ತಕ್ಕಂಥ ಕೆಲವೊಂದಿಷ್ಟು ಕೃತಿಗಳು ಆರ್ಯಭಟ್ಟ ಆ ಕಾಲದ ಖಗೋಳ ವಿಜ್ಞಾನಿ ವಿಜ್ಞಾನಿಯೂ ಆಗಿರ್ತಕ್ಕಂಥ ಈತ ಪ್ರಮುಖ ಎರಡೂ ಕೃತಿಗಳನ್ನು ರಚಿರ್ತಕ್ಕಂಥದ್ದು ಸೂರ್ಯ ಸಿದ್ಧಾಂತ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣಕ್ಕೆ ಸಂಬಂಧಪಟ್ಟಂಗೆ ರೋಮಕ ಸಿದ್ಧಾಂತ ಗಣಿತ ವಿಷಯವನ್ನು ತಿಳಿಸ್ತಕ್ಕಂಥ ಚರಕ ಚರಕ ಸಾಹಿತ್ಯ ಅಂತಕ್ಕಂಥ ಒಂದು ಕೃತಿಯನ್ನು ರಚಿರ್ತಕ್ಕಂಥ ಶುಶ್ರುತನ ಶುಶ್ರುತ ಸಾಹಿತ್ಯ ಇವು ಗತಕಾಲವನ್ನು ಪುನರ್ರಚಿಸಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಸಾಧನಗಳಾಗಿರುತ್ತವೆ ಹೀಗಾಗಿ ಇತಿಹಾಸ ರಚನೆಯಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ನಿರ್ವಹಿಸಿರುತ್ತವೆ ಈ ಹಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾ ಇದೀವಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಟ್ಯಾಂಕ್ ಯು ಫಾರ್ ವಾಚಿಂಗ್